ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಪಡವಲಕಾಯಿ ಬೀಜದ ಚಟ್ನಿ ಮಾಡೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ನೋಡಿ, ಪಡವಲಕಾಯಿ ತೆಗೆದುಕೊಂಡಿದ್ದೀನಿ. ಅದರಲ್ಲಿರೋ ಬೀಜ ಈ ರೀತಿ ತೆಗೆದು ಒಂದು ಕಪ್ಪು ಎತ್ತಿಟ್ಕೊಂಡಿದ್ದೀನಿ. ಒಂದೆರಡು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಕಪ್ ತೆಂಗಿನಕಾಯಿ, ಜೀರಿಗೆ, ಒಗ್ಗರಣೆಗೆ ಎಣ್ಣೆ, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು, ಹಿಂಗು, ಸಾಸಿವೆ, ಒಣಮೆಣಸಿನಕಾಯಿ ಒಂದು, ಈಗ ಒಂದು ಕುಕ್ಕರಲ್ಲಿ ಬೀಜ ಹಾಕ್ತಾ ಇದ್ದೀನಿ, ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಹಣ್ಣು, ತೆಂಗಿನಕಾಯಿ, ಹುಣಸೆ ಹಣ್ಣು, ಒಂಚೂರು ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಎರಡು ಮೂರು ವಿಷಲ್ ತೆಗೆದುಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಇದು ಬೆಂದೋಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಆರಿಸ್ಕೊಳ್ಳೋಣ. ನೋಡಿ ಆರೋಗಿದೆ. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಇದು ನೈಸ್ ಪೇಸ್ಟ್ ಮಾಡ್ಕೊಂಬಿಡೋಣ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ, ಹಿಂಗು, ಉದ್ದಿನ ಬೇಳೆ, ಇದನ್ನು ಸ್ವಲ್ಪ ರೋಸ್ ಕಲರ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಈ ಬಾಣಲಿಗೆ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಕುದಿ ಬಂದರೆ ಸಾಕು. ನೋಡಿ ಪಡವಲಕಾಯಿ ಬೀಜದ ಚಟ್ನಿ ರೆಡಿಯಾಗೋಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಗಾರ್ನಿಶ್ಗೋಸ್ಕರ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಪಡವಲಕಾಯಿ ಬೀಜದ ಚಟ್ನಿ ರೆಡಿ.